ನಮಸ್ಕಾರ. ಸ್ಥಳ ಪುರಾಣ ಸರಿ. ಓಂ ಶ್ರೀ ಗುರು ಜೈನಿಕ ಸಿದ್ದೇಶ್ವರಾಯ ನಮಃ. ಇಲ್ಲ ಮಹಿಮೆ ಏನಂತಂದ್ರೆ, ಪುರಾತನ ಕಾಲದಿಂದ ಒಂದು ಬಲ್ಲೇ ಪಾದ ಎರಡೇ ಪಾದ ಅಂತ ಇದೆ. ಭಕ್ತಾದಿಗಳು ಸಾಲು ಸಾಲಾಗಿ ಜೈನಿಕ ಸಿದ್ದೇಶ್ವರನ ಪಾದವನ್ನು ಕಾಣಕ್ ಬರ್ತಾರೆ. ಆದ್ರೆ ಏನಪ್ಪ ಸ್ಥಳ ಮಹಿಮೆ ಅಂತಂದ್ರೆ, ಇವ್ರು ಹೇಗೆ ಪಾದ ಊರಿದ್ರು, ಹೇಗ್ ಬಂದ್ರು ಏನತಕ್ಕಂತ ಇಷ್ಟು ಪುರಾಣಗಳನ್ನು ಯಾವ ರೀತಿಯಲ್ಲಿ ಏನು ಬರ್ದಿಲ್ಲ. ಬಂದಂತ ಭಕ್ತಾದಿಗಳನ್ನ ಅಷ್ಟೇ ರೀತಿ ಕಂಡುಕೊಂಡು ಅವರವರ ಇಷ್ಟೆಯಂತೆ, ಅವರವರ ಭಕ್ತಿಯಂತೆ ಅವರ ಕೆಲಸ ಕಾರ್ಯಗಳು ಆಗಿ ಬರ್ತಾ ಇದಾವೆ. ಸ್ವಾಮಿ ಹೆಸರು ಸಿದ್ದೇಶ್ವರ ಅಂತ. ಆದ್ರೆ ನೋಡಪ್ಪ, ಜೈನಿಕ ಸಿದ್ದೇಶ್ವರ ಅಂತ ಹೆಸರು ಯಾಕೆ ಬಂತು ಅಂದ್ರೆ, ಇಲ್ಲಿ ಜೈನಿನ ಮಹಿಮೆ ಜಾಸ್ತಿ. ಜೈನಿನ ಮಹಿಮೆ ಹೆಂಗಪ್ಪ ಜಾಸ್ತಿ ಅಂತ ಕೇಳಿದ್ರೆ, ಯಾವುದೇ ರೀತಿಯಾಗಿ ಯಾವುದೇ ಒಂದು ಇದಾಗಿ ತಪ್ಪನ್ನು ಮಾಡಾಗಿಲ್ಲ. ಒಂದು ಎಲ್ಲಷ್ಟು ತಪ್ಪಾದ್ರೆ ಕೂಡ್ಲೇ ಬಂದು ಜೈನುಳ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಆದ್ರೆ ಇವ್ರು ಇರ್ತಕ್ಕಂತ ಸಲ ಮಹಿಮೆ ಎಲ್ಲೇ ಇರುತ್ತೆ. ಆದ್ರೆ ಏನಂದ್ರೆ, ಅವ್ರ ಮಕ್ಕಳ ಫಲ ಇರ್ಲಿ, ಮತ್ತೊಂದಿರ್ಲಿ, ಅವರ ಕೆಲಸ ಕಾರ್ಯಗಳಿರ್ಲಿ, ಏನೇ ಇದ್ದೀವಿ, ಒಂದು ಸ್ವಾಮಿಯಲ್ಲಿ ಪ್ರಸಾದವನ್ನು ತೋರಿಸ್ಕೊಂತಾರೆ. ಅದಿಷ್ಟು ಉಣಿಮೆಗೆ ಬನ್ನಿ, ಇಷ್ಟು ಪೌರ್ಣಮಿ ಬನ್ನಿ, ಇಷ್ಟು ನಿಮ್ ಸೇವೆ ಮಾಡಿ, ನಿಮ್ ಕೈಲಾದಷ್ಟು ಇದನ್ನು ಮಾಡಿ. ಆಮೇಲೆ ಅವ್ರಿಗೆ 101 ಸೇವೆ ಅಂದ್ರೆ ಬಹಳ ಇಷ್ಟ. ಒಂದು ಸಕ್ಕಿ ತಂಬಿಟ್ಟು ಬಾಳೆಹಣ್ಣು ಬೆಂದಿದ್ದಾಗ ಏನು ಎಳೆ ಆಗಲ್ಲ. ಇವರು ಇರ್ತಕ್ಕಂತ ಸೇವೆಯನ್ನು ಅವ್ರು ಮಾಡ್ಕೊಂಡು ಹೋದ್ರೆ ಅದೇ ರೀತಿ ಅವ್ರ ಕೆಲಸ ಕಾರ್ಯಗಳು ಶುದ್ಧವಾಗಿ ನಡ್ಕೊಂಡ್ಬರ್ತವೆ, ಏನು ತಪ್ಪು ಮಾಡೋಗಿಲ್ಲ. ಆದ್ರಿಂದ ಇವರಿಗೆ ಜೈನಿಕ ಸಿದ್ದೇಶ್ವರ ಅಂತ ಸ್ವಾಮಿ ಹೆಸರು ಬಂತು. ಕೆಳಗಡೆ ಉದ್ಧವ ಮೂರ್ತಿ ಬಸವಣ್ಣ ಇದೆ, ಅದು ಉತ್ತರಮುಖವಾಗಿ ಒಂಟಿ ಬಸವಣ್ಣ. ಒಂದು ದೇವಸ್ಥಾನದಲ್ಲಿ ಎಲ್ಲಾ ಅಳುವ ದೇವರುಗಳೆಲ್ಲ ಇರ್ತವೆ, ಆದ್ರೆ ಇಲ್ಲಿ ಮಾತ್ರ ಒಂಟಿ ಬಸವಣ್ಣ. ಉತ್ತರಮುಖವಾಗಿ ಒಂದೇ ಒಂದು ಬಸವಣ್ಣ ಇರ್ತಕ್ಕಂಥ ದೇವಾಲಯಗಳು ಯಾವ್ಯಾವ ಇದ್ರೆ ನೋಡ್ತವನಿ, ಬಹಳ ಶ್ರೇಷ್ಠ, ಬಹಳ ಇದು, ಬಹಳ ಭಕ್ತಿಯಾಗಿರುತ್ತಲ್ಲಿ. ಅದರಿಂದ ಇದಕ್ಕೆ ಸ್ವಾಮಿ ಹೆಸರು ಬಂತು. ಎರಡು ಪಾದ, ಇದು ಎಡದ ಪಾದ, ಆ ಕಡೆದು ಬಲ್ದೇ ಪಾದ. ಎರಡು ಪಾದಗಳು ಶಕ್ತಿ ಒಂದು ಕೊಟ್ಬಿಟ್ರೆ ಮತ್ತೆ ಅವ್ರಿಗೆ ಅಲಂಕಾರ ಇಲ್ಲ, ಮತ್ತೊಂದಿಲ್ಲ, ಒಂದಿದಿಲ್ಲ. ಆ ಸ್ಥಳದ ಮಹಿಮೆನೇ ಅಷ್ಟು ಇದಾಗಿದೆ, ಬಹಳ ಭಕ್ತಿಯಾಗಿದೆ, ಬಹಳ ಒಂದು ಬಹಳ ಚರಿತ್ರೆ ಆಗಿದೆ. ಏನೇ ಒಂದು ಒಂದು ಕನಿಷ್ಠ ಅಂದ್ರು ಒಂದು ಉಣಿಮೆಗೆ 100,000 ಜನ ಬರುತ್ತೆ, 100,000 ಜನ ಹೋಗುತ್ತೆ. ಅಷ್ಟು ಜನಕ್ಕೂ ಸ್ವಾಮಿಯವರು ಆಶೀರ್ವಾದ ಮಾಡಿದ್ದಾರೆ. ಅವರವರ ಕೆಲಸದಂತೆ ಅವ್ರೇನೋ, ಮತ್ತೆ ಡೈಲಿ ಅನ್ನದಾನ ಉಂಟು. ಅಷ್ಟು ಅನ್ನದಾನ ಇದ್ರೂ ಪ್ರತಿಯೊಬ್ಬರಿಗೂ ಬೆಳಗ್ಗೆ 9 ಸ್ಟಾರ್ಟ್ ಆದ್ರೆ ಸಂಜೆ 5 ನಿರಂತರವಾಗಿ ಅನ್ನದಾನ ನಡೆಯುತ್ತೆ. ಹುಣ್ಣಿಮೆ ದಿವಸ ಅಷ್ಟೇ, ಎಷ್ಟು 100,000 ಜನ ಬರಲಿ, 2,00,000 ಜನ ಬರಲಿ, ಅನ್ನ ಸೇವೆಯನ್ನು ಬಹಳ ಚೆನ್ನಾಗಿ ರೂಪವಾಗಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲ ಸುತ್ತಲ್ಲಿ ಭಕ್ತಾದಿಗಳು ಅಷ್ಟೇ ಇರದೆ ನಿಷ್ಠೆಯಿಂದ ಸಹಕಾರ ಮಾಡ್ಕೊಂಡು, ಯಾರಲ್ಲಿ ಸಹಾಯ ಕೇಳಕ್ ಹೋದ್ ಇದ್ ಮಾಡಕ್ ಕೇಳಿಲ್ಲ. ಭಗವಂತನಲ್ಲಿ ಏನು ಅವರು ತೊಂದರೆ ಆಗ್ತಾರೆ, ಅದರಿಂದಲೇ ಆದಾಯವನ್ನು ಅವ್ರು ಮಾಡ್ಕೊಂಡು ಅನ್ನದಾನವನ್ನು ಮಾಡ್ಕೊಂಡು ಹೋಗ್ತಾರೆ. ಆ ಟೈಮಿಂಗ್ಸ್ ಇಲ್ಲಿಗೆ ಬೆಳಗ್ಗೆ 6 ರಿಂದ ಸಂಜೆ 6 ಟೈಮಿಂಗ್ಸ್ ಇರುತ್ತೆ ಸರ್. ಬೆಳಿಗ್ಗೆ ಅಲ್ಲಿ ಕೆಳಗಡೆ ದೇವಸ್ಥಾನ ಅಷ್ಟೇ, ಅದು ಬೆಳಿಗ್ಗೆ 6 ರಿಂದ ಸಂಜೆ 6 ಟೈಮಿಂಗ್ಸ್ ಇರುತ್ತೆ. ಅಷ್ಟೊಳಗೆ ನೀವು ಯಾವುದೇ ಒಂದು ರೀತಿ ಭಕ್ತಿಯಾದಿಗಳು ಬಂದರೂ ಬಂದು ಹೋಗಬೇಕು. ನೈಟು ಪ್ರವೇಶ ಇರಲ್ಲ, ನೈಟ್ ಪೂಜೆಗಳು ಇರಲ್ಲ, ನೈಟ್ ಪ್ರವೇಶ ಇರಲ್ಲ ಇಲ್ಲಿ. ಯಾಕೆಂದ್ರೆ ಕಾಡು, ಆಮೇಲೆ ಗುಡ್ಡ ಹತ್ತು ಬರಕ್ಕೆ ಇದು ಮಾಡೋಕ್ಕೆ ಯಾವುದೇ ರಾಜ್ಯದಲ್ಲಿ ಪ್ರವೇಶ ಇರಲ್ಲ. ಅದನ್ನು ಬೆಳಿಗ್ಗೆ 6 ರಿಂದ ಸಂಜೆ 6 ಯಾವುದೇ ಭಕ್ತಾದಿಗಳು ಬಂದು ಹೋಗ್ಬೋದು. ಸ್ವಾಮಿ ಯಾವತ್ತಿದ್ರೂ ಕೃಪೆ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಓಂ ಶ್ರೀ. ನಮ್ಮ ಹೆಸರು ಸಿದ್ದೇಶ್ ಅಂತ. ಮೊಬೈಲ್ ನಂಬರ್ ಸರ್ 9972970983. ಮೊಬೈಲ್ ನಂಬರ್ ಸರ್. ನಮಸ್ಕಾರ. ಸಣ್ಣ ಸಣ್ಣ ಆರ್ತಿ. ನೋಡ ಚಿನ್ನು ಚಿನ್ನು ಬಂದ್ರು ನೋಡ. ಸ್ಮೈಲ್ ಸ್ಮೈಲ್ ತೆಗೀರಿ. ಈಗ ಫೋಟೋಗ್ರಾಫರ್ ನೋಡ. ಏನ್ ಸ್ವಲ್ಪ ಕಷ್ಟ ಆಗತ್ತೆ ಪಾಪ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ದಿವಸ. ಆಮೇಲೆ ಶ್ರೀ ಗುರುಭ್ಯೋ ನಮಃ. ಇದು ಜೈನಿಕ ಸಿದ್ದೇಶ್ವರ ಸ್ವಾಮಿ ಸ್ಥಳ. ಇದು ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ ಪುಟ್ಟಹಳ್ಳಿ ಯಾದಾಪುರ. ಜೈನಿಕ ಸಿದ್ದೇಶ್ವರ ಅಂತ ಏನು ಹೆಸರು ಮಹಿಮೆ ಅಂತಂದ್ರೆ, ಇಲ್ಲಿ ಜೈನು ಮಹಿಮೆ ಜಾಸ್ತಿ. ಹಾಗಾಗಿ ಜೈನಿಕ ಸಿದ್ದೇಶ್ವರ ಅಂತ ಹೆಂಗ್ ಹೆಸರು ಬಂತು, ಜೈನು ಕಲ್ಲಲ್ ಕಟ್ಟಿರಗೋಸ್ಕರ ಜೈನಿಕ ಸಿದ್ದೇಶ್ವರ ಅಂತ ಹೆಸರು ಕರೀತಾರೆ. ಇಲ್ಲಿ ಏನೇ ತಪ್ಪು ಮಾಡಿರೋ ಜೈನುಗಳು ಶಿಕ್ಷೆ ಕೊಡ್ತವೆ. ಹಾಗಾಗಿ ಇಲ್ಲಿ ಜೈನಿಕ ಸಿದ್ದೇಶ್ವರ ಅಂತ ಹೆಸರು ಮಹಿಮೆ ಜಾಸ್ತಿ ಆಗಿದೆ. ಹುಣ್ಣಿಮೆ ದಿವಸ ಏನಕ್ಕೆ 100,000 ಜನ ಸೇರ್ತಾರೆ ಅಂತಂದ್ರೆ, ಹುಣ್ಣಿಮೆ ದಿವಸ ಭಕ್ತಾದಿಗಳು ಏನೇನ್ ಸಂಕಲ್ಪ ಮಾಡ್ಕೊಂತಾರೆ ಆ ಸಂಕಲ್ಪದಲ್ಲಿ ನಿವಾರಣೆ ಆಗುತ್ತೆ. 5 ಹುಣ್ಣಿಮೆ ಬೆಟ್ಟ ಹತ್ತಿರ ಆಗುತ್ತೆ, 3 ಹುಣ್ಣಿಮೆ ಬೆಟ್ಟ ಹತ್ತಿರ ಆಗುತ್ತೆ, 9 ಹುಣ್ಣಿಮೆ ಬೆಟ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಜೈನಕಲ್ಲು ಸಿದ್ದೇಶ್ವರ ಅಂತ ಹೆಸರು.
ಇಲ್ಲಿ ತಪಾಸ್ ಮಾಡಿ ಪಾದ ಊರಿದಂತ ಜಾಗ. ಇಲ್ಲಿದು ಎಡಪಾದ, ಅದ ಕಡೆ ಬಲಪಾದ. ಇದು ಋಷಿ ಮುನಿಗಳು ತಪಾಸ್ ಮಾಡಿ ಪಾದ ಊರಿದಂತ ಜಾಗ. ಯಾವ ತರ ಬಂದಿದ್ರು, ಯಾವ ತರ ಜನಿಸಿದ್ರು, ಅದ ಇತಿಹಾಸ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬಂದು ಭಕ್ತಾದ್ರು ಪುರಾತನ ಕಾಲದಿಂದ ದೇವಸ್ಥಾನ ಇದು, ತುಂಬಾ ಹಳೆ ಕಾಲದ್ದು. ಎಷ್ಟನೇ ಇಸ್ವಿ, ಎಷ್ಟು ಸಾವಿರ ಇಸ್ವಿ ಇದು ಯಾರಿಗೂ ಗೊತ್ತಿಲ್ಲ. ಹಂಗಾಗಿ ಇಲ್ಲಿ ಏನ್ ಬಂದು ಭಕ್ತಾದಿಗಳು ಏನ್ ಬೇಡ್ಕೊಂತಾರೆ ಆ ಕಷ್ಟವನ್ನು ನಿವಾರಣೆ ಆಗುತ್ತೆ. ನಮಸ್ಕಾರ. ಶ್ರೀ ಜೇನುಕ ಸಿದ್ದೇಶ್ವರ ಕ್ಷೇತ್ರ ತುಂಬಾ ಮಹಿಮೆ ಇರುವಂತ ತುಂಬಾ ಕ್ಷೇತ್ರ. ಇಲ್ಲಿ ಬರೋಂತ ಭಕ್ತರು ಆಗ್ಲಿ ಜನ ಆಗ್ಲಿ ಎಲ್ಲ ನಂಬಿಕೆ ಇಟ್ಕೊಂಡ್ ಬಂದಿರೋರೆ, ಅವ್ರಿಗೆಲ್ಲ ತುಂಬಾ ತುಂಬಾ ಒಳ್ಳೇದಾಗಿದೆ. ಮಕ್ಕಳಿಲ್ದವ್ರಿಗೆ ಮಕ್ಕಳು, ಮದ್ವೆ, ಆಮೇಲೆ ಏನಾರ ಕೆಲಸ ಕಾರ್ಯದ ಆಗ್ಲಿ, ಪ್ರತಿಯೊಂದನ್ನು ಇಲ್ಲಿ ಎಲ್ಲ ಪ್ರತಿ ಸುತ್ತಹಳ್ಳಿ ಜನ ಬಂದು ಕೇಳ್ಕೊಂಡು ಹೋಗ್ತಾರೆ. ಈ ಕ್ಷೇತ್ರ ತುಂಬಾ ಹೆಸರುವಾಸಿಯಾಗಿದೆ. ಆಮೇಲೆ ತುಂಬಾ ಕಷ್ಟ ಇದ್ದವ್ರಿಗೆ ಒಳ್ಳೇದಾಗಿದೆ, ನಂಬಿಕೆ ಇಟ್ಕೊಂಡು ಬರ್ತಾರೆ. ಮಕ್ಕಳಿಲ್ದವ್ರು 8 ವರ್ಷ 10 ವರ್ಷ 18 ವರ್ಷ ಮಕ್ಕಳಿಲ್ದವ್ರಿಗೆ ಇಲ್ಲಿ ಬಂದು ಆರಿಸ್ಕೊಂಡು ಹುಣ್ಣಿಮೆ ಹತ್ತಿ ಅವ್ರ ಕೆಲಸ ಕಾರ್ಯದಗೆಲ್ಲ ಕೇಳ್ಕೊಂಡು ಬೆಟ್ಟ ಹತ್ತಿದ್ಮೇಲೆ ಸ್ವಾಮಿ ಅವ್ರಿಗೆ ಒಳ್ಳೆ ಮಾಡಿ ಒಂದಲ್ಲ ಎರಡಲ್ಲ ಅಂತ 3 ಮಕ್ಕಳು ಕೊಟ್ಟಿದ್ದಾವೆ. ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿದೆ, ಕೆಲಸ ಕಾರ್ಯದ್ದು ಎಲ್ಲೆಲ್ಲೋ ಕೆಲಸ ಆಗಿರಲ್ಲ, ಆಮೇಲೆ ಇಲ್ಲಿ ಬಂದು ನಡ್ಕೊಂಡ ಮೇಲೆ ಅವರಿಗೆ ಕೆಲಸ ಆಗಿದೆ. ಆಮೇಲೆ ಮದ್ವೆ ವಿಚಾರಕ್ಕೆ ಬಹಳ ಕಷ್ಟದಿಂದ ನೋಡ್ಕೊಂಡಿರೋರ್ಗೆಲ್ಲ ತುಂಬಾ ಕಡೆ ಹೋಗಿ ಅವ್ರ ಮಂದೆಯವರಾಗ್ಲಿ ಎಲ್ಲೇ ಒಂದು ಕ್ಷೇತ್ರಕ್ಕೆ ಹೋಗಿ ಆಗದಿಲ್ದವ್ರಿಗೆಲ್ಲ ಬಂದು ಇಲ್ಲಿ ಕೇಳಿ ಅದ್ ಮಾಡಿದ್ರೆ. ಈ ಕ್ಷೇತ್ರ ಸುಮಾರು 1,000 ವರ್ಷಗಳ ಇತಿಹಾಸ ತುಂಬಾ ಇದೆ. ಹಿಂದೆ ನಮ್ಮ ಪೂರ್ವಿಕರು ಪೂಜೆ ಮಾಡ್ತಿದ್ದಾಗ ಕ್ಷೇತ್ರ ಅವ್ರ ಅಜ್ಜಿ ನಮ್ಮ ತಾತವ್ರಿಗೆ ಅವ್ರ ಅಜ್ಜಿ ಹೇಳಿದಂತ ಕತೆ ಏನು ಅಂದ್ರೆ, ಇಲ್ಲಿ ಹಿಂದೆ ಋಷಿಮುನಿಗಳು ನೆಲೆಸಿದ್ರು, ಅವ್ರು ಪೂಜೆ ಮಾಡ್ತಿದ್ದು ಆಗ್ಲಿ, ಯಾರೋ ಕಣ್ಣಾರೆ ನೋಡಿಲ್ಲ, ಬಟ್ ಏನಂದ್ರೆ ಇಲ್ಲಿ ವಾಸಿಸ್ತಿದ್ದು ಅವ್ರ ಮನೆ ಆಗ್ಲಿ ಎಲ್ಲ ಸಿಕ್ಕಿದೆ, ಅವ್ರು ಉಪಯೋಗಿಸ್ತಿದ್ದು ವಸ್ತುಗಳೆಲ್ಲ. ಇಲ್ಲಿ ಗುಹೆ ಎಲ್ಲ ಇತ್ತು, ಹಿಂದೆ ಎಲ್ಲ ನೋಡಿದ್ದಾರೆ, ಇವಾಗೆಲ್ಲ ಅಲ್ಲೆಲ್ಲ ಹೋಗಕ್ಕಾಗಲ್ಲ. ಸುಮಾರು 1-2 ವರ್ಷಗಳ ಇತಿಹಾಸ ಇದೆ. ಹಿಂದೆ ಹುಣ್ಣ ಮೇಲೆಲ್ಲ ರಾತ್ರಿ 2 ಗಂಟೆಯಲ್ಲಿ ಪೂಜೆ ಆಗದಂತೆ ನಮ್ಮ ಅಜ್ಜಿ ನಮ್ಮ ತಾತ ಅವ್ರಿಗೆ ಹೇಳಿರೋದು. ಹಂಗಾಗಿ ತುಂಬಾ ಶಕ್ತಿ ಇದೆ ಇಲ್ಲಿ. ಎಷ್ಟು ನಿಷ್ಠೆಯಿಂದ ಇರ್ತೀವಿ, ಎಷ್ಟು ಪ್ರಾಮಾಣಿಕೆಯಿಂದ ಸತ್ಯದಿಂದ ಇರ್ತೀವಿ, ಅಷ್ಟು ಜೇನುಕ ಸಿದ್ದೇಶ್ವರ ತುಂಬಾ ಒಳ್ಳೇದ್ ಮಾಡುತ್ತೆ. ನೀನೇನಾರ ತಪ್ಪು ಮಾಡ್ಕೊಂಡ್ ಬರೋದು, ಏನಾರ ಸುಳ್ಳು ಇದ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಬೂದಿ ಮುಚ್ಚಿದ ಕೆಂಡ ಅಂತ ಒಂದು ಸತ್ಯ, ಕೆಂಡ ಸುಡ್ತಾ ಇರುತ್ತೆ, ಎಲ್ಲಿ ಸುಡ್ತಾ ಇರುತ್ತೆ ಅಂತ ಗೊತ್ತಿರಲ್ಲ. ನಾವೆಷ್ಟು ಸತ್ಯವಾಗಿ ಪವಿತ್ರವಾಗಿರ್ತೀವಿ ಅಷ್ಟು ಒಳ್ಳೇದು. ತುಂಬಾ ಅಪಾರವಾದಂತ ಮಹಿಮೆಗಳು ತುಂಬಾ ಇದಾವೆ. ಕೇಳಿ ಕೇಳಿ ಕೇಳಕ್ ಕುತ್ಕೊಂಡ್ ಮಾತಾಡಿದ್ರೆ ದಿನಗಳಲ್ಲೇ ಸಾಲಲ್ಲ, ಅಷ್ಟು ಸತ್ಯಗಳು ನಡೆದಿದೆ. ತುಂಬಾ ಕ್ಷೇತ್ರ, ಎಲ್ಲರೂ ಬನ್ನಿ, ಒಳ್ಳೇದಾಗುತ್ತೆ. ನಿಮ್ಗೆ ಏನ್ ಅರ್ಥ ಇದೆ ಮನ್ಸಲ್ಲಿ, ಏನ್ ಕೆಲಸ ಕಾರ್ಯ ಆಗ್ಬೇಕು, ಮದ್ವೆ ಆಗ್ಲಿ ಮಕ್ಕಳದೇ ಆಗ್ಲಿ, ಪ್ರತಿಯೊಂದಕ್ಕೂ ಸ್ವಾಮಿ ಒಳ್ಳೇದ್ ಮಾಡುತ್ತೆ. ಸ್ವಾಮಿ ಪ್ರೀತಿ ಪಾತ್ರ ಎಲ್ಲರಿಗೂ ಸಿಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ಬೆಟ್ಟದಲ್ಲಿ ಬರೋಂತ ಭಕ್ತರುಗಳು ಏನಾರ ತಪ್ಪು ಮಾಡಿದ್ದ ಏನಾರ ಆದ್ರೆ ಇಲ್ಲಿ ಮಹಿಮೆ ಏನಂದ್ರೆ ಜೇನು ಹುಳುಗಳು ಇವರನ್ನ ಶಿಷ್ಯಂದ್ರುಗಳು ಏನೇ ತಪ್ಪು ಮಾಡ್ಕೊಂಡ್ ಬಂದ್ರು ಅವ್ರಿಗೆ ಅವಾಗ್ಲೇ ಶಿಕ್ಷೆ ಆಗುತ್ತೆ. ಜೇನು ಹುಳುಗಳು ಕಚ್ಚಿಬಿಡ್ತವೆ, ತುಂಬಾ ಜನ ಕಚ್ಚಿಸ್ಕೊಂಡಿದ್ದಾರೆ ತಪ್ಪು ಮಾಡ್ಕೊಂಡ್ ಬಂದು. ಹೆಣ್ಮಕ್ಳುಗಳು ಪ್ರತಿಯೊಂದು ವಿಚಾರದಲ್ಲಿ ಗೊತ್ತಿರಲ್ಲ, ಬಂದ್ಬಿಡ್ತವೆ, ಹೆಂಗ್ ಬರೋದು ಬೆಟ್ಟಕ್ಕೆ ಹೆಂಗೆ ಏನು ಗೊತ್ತಿರಲ್ಲ. ಏನಾರ ತಪ್ಪು ಮಾಡ್ಕೊಂಡ್ ಬಂದಾಗ ಏನ್ ಮಾಡ್ತಾರೆ, ಕಚ್ಚಿಸ್ಕೊಂತಾರೆ, ಕಚ್ಚಿದವೆ, ಕಣ್ಣಾರ ನೋಡಿದೀವಿ, ಹೇಳಿದೀವಿ, ಕೇಳಿದೀವಿ, ಎಷ್ಟೋ ಜನಕ್ಕೆ ನಾವ್ ಹೇಳ್ತೀವಿ ಭಕ್ತಿಯಿಂದ ಬನ್ನಿ ಎಲ್ಲ ಒಳ್ಳೇದಾಗತ್ತೆ ಅಂತ ಕಚ್ಚಿಸ್ಕೊಂಡಿದ್ದಾರೆ. ಹಾಗಾಗಿ ಯಾರೇ ಬಂದ್ರು ಪವಿತ್ರವಾಗಿ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಆಮೇಲೆ ಇಲ್ಲಿ ಬಹಳ ಕಷ್ಟವಾನಿಗಳು ಭಕ್ತರು ಬರ್ತಾರೆ. ಈಗ ಎಲ್ಲೋ ಯಾರಿಗೋ ದುಡ್ಡು ಕೊಟ್ಟು ಸಿಗಾಕೊಂಡಿರ್ತಾರೆ, ಇಲ್ಲಿ ಬಂದು ಸ್ವಾಮಿ ಹತ್ರ ಕೇಳ್ಕೊಂಡು ಕೇಳಿ ಇಸ್ಕೊಂಡು ಅವ್ರಿಗೆ ಒಳ್ಳೇದಾಗಿ ತುಂಬಾ ನಡೆದಿದೆ. ಆಮೇಲೆ ಕೆಲವ್ರು ಕಷ್ಟ ಆಗಿರುತ್ತೆ, ಅವ್ರ ಜೀವನ ಪರಿಸ್ಥಿತಿ ಆಗ್ಲಿ, ಕೆಲಸದ ಆಗ್ಲಿ, ಒತ್ತಡ ಆಗ್ಲಿ, ಏನೋ ಒಂದು ಸಮಸ್ಯೆಯಲ್ಲಿ ಸಿಲ್ಕಿರ್ತಾರೆ. ಅಲ್ಲಿಂದ ಅವ್ರು ಇಲ್ಲಿ ಬಂದು ನಡ್ಕೊಂಡು ಅವ್ರಿಗೆಲ್ಲ ಒಳ್ಳೇದಾಗಿ ಅವ್ರು ತುಂಬಾ ಪ್ರವೃತ್ತಿ ಒಂದು ಹೊಂದಿ ಸ್ವಾಮಿ ಆಶೀರ್ವಾದ ಪಡೆದು ತುಂಬಾ ಮೇಲ್ ಬಂದಿದ್ದಾರೆ. ಅಂತ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ ಇಲ್ಲಿ ನಡ್ಕೊಂಡು. ಆಮೇಲೆ ಇಲ್ಲೇ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾಗಿ ಅಣುಕ್ಕೆ ಆಗಿ ಯಾವುದಕ್ಕೆ ಆಗಿ ಅಪೇಕ್ಷೆ ಯಾರು ಕೊಡಲ್ಲ. ಪ್ರೀತಿಯಿಂದ ಬರಬೇಕು, ಗೌರವದಿಂದ ಎಲ್ಲಾರು ಮಾತಾಡಿಸ್ತಾರೆ, ಎಲ್ಲಾ ರೀತಿ ಇರುತ್ತೆ. ಯಾರು ಹಣದ್ದೇ ಆಗ್ಲಿ ಯಾರು ಇದ್ ಮಾಡಕ್ ಹೋಗಲ್ಲ. ನೀವು ಬಂದು ಯಾರೇ ಏನೇ ಕೇಳಿದ್ರು, ಪ್ರಸಾದ ಕೇಳಿದ್ರೆ, ಅಪ್ಪಣೆ ಕೇಳಿ, ಏನೇ ಕೇಳಿ, ಎಲ್ಲಾದು ಪ್ರತಿಯೊಂದು ಇರುತ್ತೆ. 101 ಸೇವೆ ಮಾಡ್ತಾರೆ, ನಿತ್ಯ ಅಭಿಷೇಕ ಆಗುತ್ತೆ. ಆಮೇಲೆ ಈ ಸುಮಾರು ವರ್ಷಗಳಿಂದ ಪ್ರತಿನಿತ್ಯ ದಾಸೋಹ ನಡೆಯುತ್ತೆ ಇಲ್ಲಿ. ಅವಾಗಿಂದಲೂ ಯಾರೇ ಭಕ್ತರು ಬರ್ಲಿ, ಪ್ರಸಾದದ್ದು ಡೈಲಿ ನಿತ್ಯ ದಾಸೋಹ ತುಂಬಾ ನಡೆಯುತ್ತೆ. ಹಾಗಾಗಿ ತುಂಬಾ ಪವಿತ್ರವಾಗಿ ತುಂಬಾ ಸುಮಾರು ವರ್ಷಗಳಿಂದ ನಡ್ಕೊಂಡ್ ಬರ್ತಿದೆ, ಎಲ್ಲರಿಗೂ ತುಂಬಾ ಒಳ್ಳೇದಾಗಿದೆ. ಇಲ್ಲಿ ಸುಮಾರು ಹಿಂದಿಂದ ಏನು ಅಂದ್ರೆ ತುಂಬಾ ಅಂದ್ರೆ ಪ್ರವೃತ್ತಿ ಏನಂದ್ರೆ ಜನ ಆದಂಗೆ ಜಾತ್ರೆ ಅಂತಾರೆ. ಹಾಗಾಗಿ ಈಗ ಏನು ಅಂದ್ರೆ ನಮ್ಮ ಕ್ಷೇತ್ರದಿಂದ ಸುತ್ತ ಹಳ್ಳಿ ಏನಿದೆ ಒಂದು 58 ಹಳ್ಳಿ 60 ಹಳ್ಳಿ ಸೇರುತ್ತೆ. ಅವಾಗಿಂದ ಬಂದವರು ನಡ್ಸ್ಕೊಂಡು ಒಂದು ದಾಸೋಹನ ಸ್ಟಾರ್ಟ್ ಮಾಡಿ ಇವಾಗ ಫಸ್ಟ್ 4 ಹಳ್ಳಿ 8 ಹಳ್ಳಿ ಹಿಂಗ್ ಸೇರ್ಕೊಂಡು ಇವಾಗ ಸುಮಾರು ಒಂದು 58 ಹಳ್ಳಿ 60 ಹಳ್ಳಿ ಸೇರ್ಕೊಂತವೆ. ಅವತ್ತಿಂದ ಏನು ನಡ್ಕೊಂಡ್ ಬರ್ತಿದೆ ದಾಸೋಹ, ಹಳ್ಳಿ ಜನ ನಡ್ಸಿರೋಂತ ಪ್ರೀತಿ ಗೌರವ, ಅಜ್ಜಯನ ಮೇಲೆ ಇಟ್ಟಿರೋಂತ ಭಕ್ತಿ ತುಂಬಾ ನಡ್ಕೊಂಡು ಹೋಗ್ತಿದೆ. ಈಗಲೂ ನಿತ್ಯ ದಾಸೋಹ ಈ ಕ್ಷೇತ್ರದಲ್ಲಿ ದಿನಾಲು ಪ್ರಸಾದ ವ್ಯವಸ್ಥೆ ನಡೀತಾ ಹೋಗುತ್ತೆ.
ಹಂಗಾಗಿ ಪ್ರತಿ ದಿನ ನೀವು ಯಾವತ್ತೇ ಬಂದ್ರೆ ದಾಸೋಹ ಇರುತ್ತೆ. ಪ್ರತಿನಿತ್ಯ ಹುಣ್ಣಿಮೆಯಲ್ಲಿ ತುಂಬಾ ಪವಿತ್ರವಾಗಿ ಅಚ್ಚುಕಟ್ಟಾಗಿ ಪ್ರಸಾದದ ವ್ಯವಸ್ಥೆ ನಡೀತಾ ಇರುತ್ತೆ. ಹುಣ್ಣಿಮೆಯಲ್ಲಿ ತುಂಬಾ ಜನ ಭಕ್ತರು ಸೇರ್ತಾರೆ. ಏನು ಅಂದ್ರೆ ಕಷ್ಟಕ್ಕೆ ಎಲ್ಲಾ ಕೇಳ್ಕೊಂಡ್ ಬಂದಿರುತ್ತೆ. ಸ್ವಾಮಿ ಹುಣ್ಣಿಮೆ ಬೆಟ್ಟ ಹತ್ತಕ್ಕೂ, ಮಕ್ಳಿಗೆ ಪಲ್ಲಕ್ಕೆ ಗಂಗಮ್ಮ ಮಾಡೋದೇ ಆಗ್ಲಿ, ಹುಣ್ಣಿಮೆ ಹತ್ತಕ್ಕೆ ಆಗ್ಲಿ, ಒಂದು ಏನೇ ಒಂದು ಸಮಸ್ಯೆಗಾಗ್ಲಿ ಇಲ್ಲಿ ಅಪ್ಪಣೆ ಆಗುತ್ತೆ. ಅಪ್ಪಣೆ ಏನಾಗುತ್ತೆ ಅದು ಸತ್ಯ, ನೀವ್ ಏನ್ ಕಾಣ್ದಿಲ್ಲ ಸತ್ಯ ನೀವ್ ನೋಡ್ಬೋದು, ಅಷ್ಟು ನೋಡ್ಬೋದು. ಆತರ ಇದೆ. ದೂರದ ಭಕ್ತರುಗಳು ಎಲ್ಲಿಂದ ಹೊರದ ರಾಜ್ಯಗಳಿಂದ ಬಂದಿರೋದ್ ನೋಡಿದೀವಿ, ಹೊರ ಹೊರ ಜಿಲ್ಲೆಗಳಿಂದ ತಾಲೂಕುಗಳಿಂದ ಬಂದು ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗಿದೆ. ಸುಮಾರು ನಮ್ ಸ್ವಾಮಿಗೆ ತುಂಬಾ ಸ್ವಲ್ಪ ದೂರದೃಷ್ಟಿ ಜಾತಿ ಭಕ್ತರುಗಳು, ದೂರದಿಂದ ಬರೋರು ಸುಮಾರು ಜನ ನೋಡಿದೀವಿ. ಈಗ ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ ಏನಿದೆ ಅವರೆಲ್ಲ ರೆಗ್ಯುಲರ್ ಆಗಿ ಇಲ್ಲಿ ನಡ್ಕೊಂತಾರೆ. ಬಟ್ ತುಂಬಾ ದೂರದಿಂದ ಬರೋರು ಸುಮಾರು ಜನ ಇದ್ದಾರೆ. ಅವ್ರಿಗೆಲ್ಲ ಸುಮಾರು ಒಳ್ಳೇದಾಗಿದೆ. ನಾವು ಕಣ್ಣಾರೆ ಕೇಳಿದೀವಿ, ನೋಡಿದೀವಿ, ಎಲ್ಲಾ ಮಾಡ್ಬಿಟ್ಟಿದೀವಿ. ಹಂಗಾಗಿ ತುಂಬಾ ಒಳ್ಳೇದಾಗಿದೆ. ಫುಲ್ ಏನ್ ಹೇಳಿದ್ದೆ ಮಗಳೇ? ಹ್ಮ್, ಎತ್ಕೊಳ್ಳ ಎತ್ಕೊಳ್ಳ ಬೇಡವಾ? ಏನ್ ನಡೀತೀಯಾ? ಕಳೆದ ಭಾನುವಾರ ನಾವು ಬೆಟ್ಟಕ್ಕೆ ಹೋಗಿ ಬಂದಿದ್ದು, ಅಲ್ಲಿಗೆ 4 ದಿನಕ್ಕೆ ಪೌರ್ಣಮಿ ಇತ್ತು. ಪೌರ್ಣಮಿ ದಿನನೂ ಹೋದ್ವಿ, ಬಟ್ ನಾನು ಬೆಟ್ಟ ಹತ್ತಿದ್ರಿಂದ ಕಾಲು ತುಂಬ ನೋವಿತ್ತು, ಹಾಗಾಗಿ ನನಗೆ ಬೆಟ್ಟ ಹತ್ತಿಕ್ಕಾಗಲಿಲ್ಲ. ಕೆಳಗಡೆ ಇರೋ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ. ಬಟ್ ಜೇನು ಈ ರೀತಿ ನನ್ನ ಬೈಕಿಗೆ ಕಟ್ಟಿದ್ದು ಇದೇ ಫಸ್ಟ್ ಟೈಮು. ಯಾಕೆ ಕಟ್ತು ಅನ್ನೋ ದೊಡ್ಡ ಪ್ರಶ್ನೆ ಖಂಡಿತ ಕಾಡ್ತಿದೆ. ಇದ್ರ ಬಗ್ಗೆ ಅರಿವಿರ್ತಕ್ಕಂಥ ಯಾರೇ ಇರಲಿ, ನೀವು ಹಿರಿಯರಿರಲಿ ಕಿರಿಯರಿರಲಿ, ದಯವಿಟ್ಟು ನನ್ನ ಬೈಕ್ಗೆ ಯಾಕೆ ಈ ರೀತಿ ಜೇನು ಬಂದು ಕೂತ್ಕೊಳ್ತು ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಅರಿವಿದ್ರೆ ತಿಳಿಸಿ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಬಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.